ನನಗನಿಸ ಸಿದ್ದರಾಮಯ್ಯರೇ ಒಬ್ಬರು ಭಯೋತ್ಪಾದಕ. ಅವರು ಅತಂತ್ರ ಸ್ಥಿತಿ ಬಂದಾಗ ಅವರಿವತ್ತು ಕಾಂಗ್ರೆಸ್ ಅಲ್ಲಿ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಇಂಥ ಹೇಳಿಕೆಗಳನ್ನು ಕೊಡ್ತಾರೆ. ತಾಲಿಬಾನ್ ಸಂಸ್ಕೃತಿ ಅವ್ರದೇ, ಅವರು ಮುಖ್ಯಮಂತ್ರಿ ಆಗಿರತಕ್ಕಂಥ ಸಂದರ್ಭ ಅತಿ ಹೆಚ್ಚು ಹತ್ಯೆಗಳು ನಡೆದದ್ದು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನಿಂದ. ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿ ನೀವು ಲೆಕ್ಕ ತಗೊಳ್ಳಿ, ಆಗ ಎಷ್ಟು ಜನ, ದೀಪಕ್ ರಾವ್, ಶರತ್ ಮಡಿವಾಳ, ಪ್ರಶಾಂತ್ ಪೂಜಾರಿ, ಕೊಟ್ಟಪ್ಪ ಮಡಿಕೇರಿ, ಹೀಗೆ ಒಂದು 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾಗಿತ್ತು. ಆಗ ದಾರಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ATMನ ಒಳಗೆ ಹೋದ ಹೆಂಗಸಿಗೆ ಹೊಡೆದಿರ್ತಕ್ಕಂಥ ಘಟನೆ, ಸುಳ್ಯದಲ್ಲಿ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿನಿ ಮೇಲೆ ಹತ್ಯೆ ಆಗಿರ್ತದೆ. ಇದೆಲ್ಲ ಅವರ ಕಾಲಘಟ್ಟದಲ್ಲಿ ನಡೆದಿರುವಂಥ ಅದೇ ತಾಲಿಬಾನ್ ಸಂಸ್ಕೃತಿ. ಅದಕ್ಕೆ ಹೇಳಿದೆ ಅವರೊಂದು ಭಯೋತ್ಪಾದಕರಿದ್ದಾಗಿ, ಅವ್ರ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಕೊಲೆಗಳು, ಸುಲಿಗೆಗಳು, ಮರಣಗಳು, ನೈತ್ಯ ಗೋ ಹತ್ಯೆ ನಡೀತಿತ್ತು. ಹಾಗಾಗಿ ಅವರಿಗೆ ಎಲ್ಲಿದೆ ನೈತಿಕತೆ?